ಸರ್ ನಮಸ್ತೆ ಎಲ್ರಿಗೂ. ಹಾಂ, ಹೆಸರು ಬಂದು ಗಂಗಾಧರ್ ಅಂತೇಳ್ಬಿಟ್ಟು ಇವತ್ತು ವಿಸಿಟ್ ಕೊಟ್ಟಿದ್ದೀವಿ ಗಂಗಾವತಿ ತಾಲೂಕು. ಗಂಗಾವತಿ ತಾಲೂಕು, ಗಂಗಾವತಿ ತಾಲೂಕು ಡೆಂಗನಕಲ್ ಅಂತೇಳಿ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ. ತಮಗೆ ಸಸಿಮೆಡಿಗೆ ಅಂತೇಳಿ ತಮ್ಮ ಹೆಸರು ಸರ್? ಕರಿಯಪ್ಪ. ಕರಿಯಪ್ಪ ಅಂತ ಒಬ್ಬ ರೈತಿಗೆ ನಾವು ಸಸಿಮೆಡಿಗೆ ಸ್ಪ್ರೇ ಅಂತ ಕೊಟ್ಟಿದ್ವಿ, ಸ್ಟಿಮ್ರಿಚ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ನ. ಅದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳ್ಬಿಟ್ಟು ಅವ್ರ ಮುಖಾಂತರ ಕೇಳೋಣ. ಸರ್, ನಿಮ್ಗೆ ಸ್ಟಿಮ್ರಿಚ್ ಕೊಟ್ಟಿದ್ವಲ್ವ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಹೇಳ್ರಿ ಸರ್ ಸ್ವಲ್ಪ ಅವ್ರಿಗೆ. ಹೊಸ ಬೇರೆ ಥರ ಕಾಣ್ತಿಲ್ಲ ಸರ್ ನಿಮ್ಮ ಹತ್ರ ನೋಡ್ಬೋದು ಸರ್? ಬನ್ನಿ ಸರ್, ಮುಂದೆ ಬನ್ನಿ ನೋಡಿ ಸರ್. ಇವೆಲ್ಲ ಮೊದಲೆಲ್ಲ ಹಳೆ ಬೇರೆ ಇತ್ತಲ್ಲ ಸರ್? ಎಸ್, ಓಕೆ. ನಿನ್ನೆ ಬಂದು ಕಾಸಿ ನಮ್ಮ ಇವರ ನಮ್ಮ ಹಳೆಯವರ ಅವ್ರ ಹೆಸರು ಏನಪ್ಪ ಅಂದ್ರೆ ಕೃಷ್ಣ ಅಂತೇಳಿ ಕಾಸಿ ಅದು ಸರ್ ಕಳಿಸ್ಯಾರ ಮಾಮಾರ್ ಅಂತೇಳಿ ಕಾಸಿ ಇದು ಚೆಕ್ ಮಾಡ್ಯ ಸರ್. ಹೊಸ ಬೇರೆ ಎಲ್ಲ ನಾನು ನಿನ್ನೆ ಥರ ನೋಡೀನಿ ಸರ್, ಇಲ್ಲಿವರೆಗೆ ಆದರೂ ನೋಡಿದ್ದಿಲ್ಲ ನಾನು. ಹಾಂ, ಅದು ಬೆಳವಣಿಗೆ ಸರ್ ನಿನ್ನೆ ನೋಡಿದ್ದೆ ಸರ್, ಚಲೋ ಚಲೋ ಆಗಿ ಬರೋದು ಸರ್. ಅದು ಹೊಸ ಬೇರೆ ಸರ್ ನಮ್ಮ ಮನಸ್ಸಿಗೆ ಅಂತ ಇದ್ರಾಗಂತ ತೋರಿಸಿದ್ರಿ ರಿಸಲ್ಟ್. ಮುಂದಿಂದು ಮತ್ತೆ ಒಂದು ಎಕರೆ ಮಾಡ್ತೀವಿ ಸರ್, ಅದ್ರಾಗ ನೋಡಮ್ಮ ಕಾರ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಚೆನ್ನಾಗಿರಲಿ. ಎಲ್ಲರೂ ನಿಮ್ಮಂಥ ರೈತರು ಕೂಡ ಇದ್ರೇ ಇಲ್ಲಿ ನಮಗೆ ಒಳ್ಳೆಯ ರೀತಿ ಸಿಗ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ನೋಡ್ಬೋದು ವೈಟ್ ರೂಟ್ಸ್ ಭಾಳ ಬಂದಿದ್ದಾವೆ. ಈ ವೈಟ್ ರೂಟ್ಸ್ ಯಾವಾಗ ಜಾಸ್ತಿ ಬರ್ತಾವೋ ಅವಾಗ ನಾವು ಯಾವುದೇ ಗೊಬ್ಬರ ಹಾಕಿರ್ಬೋದು, ಯಾವುದೇ ಎಣ್ಣೆ ಹೊಡೆದಿರ್ಬೋದು, ಸೇವನೆ ಮಾಡ್ತಕ್ಕಂತಹ ಬೇರಿದೆ ಅಂತಂದರೆ ಅದು ಬಿಳೆ ಬೇರು. ಇಂಥ ಒಂದು ಬಿಳೆ ಬೇರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸ್ಟಿಮ್ ರಿಚ್ನ ಒಳ್ಳೆ ಅದ್ಭುತವಾದಂಥ ಟ್ಯಾಂಕ್ಸ್ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಎಲ್ಲರೂ ಬಳಸ್ತಾ ಎಲ್ರಿಗೂ ಕೊಡ್ತಾ ಅಂತ ಹೇಳ್ತಾ ಒಂದು ಎರಡು ಮಾತು ಮುಗಿಸ್ತಿದ್ದೆ. ಥ್ಯಾಂಕ್ ಯು.